ಮಾಡ್ತೇನೆ ಅಂತ ಹೇಳಿ ನಮಗೆ ಬೇಕು ಬೇಕಾಗಿಲ್ಲ. ಮಿನಿಸ್ಟರ್ ತನಿಖೆ ನಮಗೆ ಬೇಕಾಗಿಲ್ಲ. ನಮಗೆ ಸಿಒಡಿ ತನಿಖೆ ಬೇಡ, ನಮಗೆ ನ್ಯಾಯಾಂಗ ತನಿಖೆ ಬೇಕು. ನಮಗೆ ಸಿಒಡಿ ತನಿಖೆ ಬೇಡ, ನಮಗೆ ನ್ಯಾಯಾಂಗ ತನಿಖೆ ಬೇಕು. ನಮಗೆ ಸಿಒಡಿ ತನಿಖೆ ಬೇಡ, ನಮಗೆ ನ್ಯಾಯಾಂಗ ತನಿಖೆ ಬೇಕು. ನಮ್ಮ ಮ್ಯಾಸ್ಟರ್ ತನಿಖೆ ಬೇಡ, ನಮಗೆ ನ್ಯಾಯಾಂಗ ತನಿಖೆ ಬೇಕು. ನಮ್ಮ ಮ್ಯಾಸ್ಟರ್ ತನಿಖೆ ಬೇಡ, ನಮಗೆ ನ್ಯಾಯಾಂಗ ತನಿಖೆ ಬೇಕು. ಇದು ನಮ್ಮ ಒಂದು ಒಕ್ಕೊರಳ ಘೋಷಣೆ, ಒಕ್ಕೊರಳ ಘೋಷಣೆ. ನಾವು ನ್ಯಾಯಾಂಗ ತನಿಖೆಯನ್ನ ಮುಂದಿಟ್ಟುಕೊಂಡು ಬಹುಶಃ ಈ ಒಂದು ಧರಣಿಯನ್ನು ಮಾಡಬೇಕು ತೀರ್ಮಾನ ಮಾಡಿ. ಎಲ್ಲ ಜಾತ್ಯಾತೀತ ಪಕ್ಷಗಳು, ಜಾತ್ಯಾತೀತ ಸಂಘಟನೆಗಳು, ಎಲ್ಲ ಸಾಮಾಜಿಕವಾದಂಥ ಬದ್ಧತೆ ಇರ್ತಕ್ಕಂಥ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇರ್ತಕ್ಕಂಥ, ವಿಶ್ವಾಸ ಇರ್ತಕ್ಕಂಥ, ಫ್ಯಾಸಿಸ್ಟ್ ವಿರೋಧಿಗಳನ್ನ, ಫ್ಯಾಸಿಸ್ಟ್ ಶಕ್ತಿಗಳನ್ನ ವಿರೋಧ ಮಾಡತಕ್ಕಂಥ ಜನರು ನಾವೆಲ್ಲ ಒಟ್ಟು ಸೇರಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾನು ಮೊಟ್ಟ ಬದಲಾಗಿ ನಾವು ಬರೀ ಒಂದು ಪತ್ರಿಕೆಯಲ್ಲಿ ಸೂಚನೆ ಮಾಡಿದ ಪ್ರಕಾರ ನೀವು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಲ್ಲ, ಅದು ನಾನು ಭಾವನಾತ್ಮಕವಾಗಿ ನಿಮ್ಮ ಒಂದು ಸ್ಪಂದನಕ್ಕೆ ನಾನು ಖಂಡಿತವಾಗಿ ನಮ್ಮ ಸಂಘಟನೆ ಅದು ಖಂಡಿತವಾಗಿ 1 ಕೋಟಿ ಸೆಕ್ಷನ್ ಹಾಕಿದ್ದಾರೆ. ಯಾರು 1 ಕೋಟಿ ಸೆಕ್ಷನ್ ಹಾಕಿ ಗಲಾಟೆಗೆ ಯಾರು ಪ್ರಾರಂಭ ಮಾಡಿದ್ದಾರೆ ಅವರ ಗುರು ನಿಯೋಜಿತ ಕರ್ತವ್ಯದ ಫಲವಾಗಿ. ಯಾಕಂತಂದ್ರೆ ಜನರನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವಿಭಜಿಸತಕ್ಕಂತ ಒಂದು ಪ್ರಯತ್ನವನ್ನ ಬಹುಶಃ ಈ ರಾಜ್ಯ ಸರ್ಕಾರ ಮುಖ್ಯವಾಗಿ ಇದಕ್ಕೆ ಹೊಣೆಗಾರಿಕೆ ಯಾರು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಓಯಿ ಪ್ರಸ್ತುತ ಇರತಕ್ಕಂಥ ಸರ್ಕಾರ, ಅದರ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು, ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈಗ ತನಿಖೆ ಅಂತಂದಾಗ ನಾವು ಹೇಳಿದ್ರು ಈ ತನಿಖೆ ನಮ್ಮ ಮೇಲೂ ಆರೋಪ ಇದೆ, ವಿಪಕ್ಷದ ಮೇಲೂ ಆರೋಪ ಇದೆ. ಆರೋಪ ಇರುವಾಗ ಆರೋಪವನ್ನ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗಿದೆ. ನಿಷ್ಪಕ್ಷವಾದ ತನಿಖೆ ಆಗುವಂತಹ ಒಂದು ಕಾರ್ಯಾಚರಣೆ ಯಾವುದು ಅಂತ ಹೇಳಿದ್ರೆ ಅದು ನಾವು ತಿಳ್ಕೊಂಡಾಗೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ನಮ್ಮ ಒಂದು ಕೂಗು ಬೇಡಿಕೆ. ನ್ಯಾಯಾಂಗ ತನಿಖೆ ಅದು ಸಿಟ್ಟಿಂಗ್ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ನಾವು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಕೇಳಿದ್ರು. ಸಾಮಾನ್ಯವಾಗಿ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಮುಖಂಡರು ಎಲ್ಲರೂ ಒಮ್ಮತದ ಅಭಿಪ್ರಾಯ ಏನಂತಂದ್ರೆ ನ್ಯಾಯಾಂಗ ತನಿಖೆ ಆಗ್ಬೇಕು, ಯಾಕಂದ್ರೆ ನಮ್ಮ ಮೇಲೂ ಆರೋಪ ಇದೆ, ಅದನ್ನು ಕೂಡ ಸರಿಯಾಗಿ ವಿಮರ್ಶೆ ಆಗ್ಬೇಕು. ಬೇರೆಯವ್ರ ಮೇಲೆ ಆರೋಪ ಇದೆ, ಅದು ಕೂಡ ಆರೋಪ ಆಗ್ಬೇಕು. ನಮ್ಮ ಮೇಲೆ ಆರೋಪ ನಮ್ಮ ಪಕ್ಷದಲ್ಲಿ ಇದ್ರೆ ಅವರ ಮೇಲೆ ಕೂಡ ಇವತ್ತು ಅದನ್ನ ಏನಾದ್ರು ತಪ್ಪಿದ್ರೆ ಅದಕ್ಕೆ ಕ್ರಮವನ್ನು ಕೈಗೊಳ್ತಕ್ಕಂಥದ್ದಕ್ಕೆ ನಾವು ಖಂಡಿತ ವಿರೋಧ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಯ್ದೆಯನ್ನು ಕೈಬಿಡಬೇಕು ಅಂತೇಳಿ ದೇಶಾದ್ಯಂತ ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲ ಒಕ್ಕೊಂಡ ವಿರೋಧಿಸ್ತಾ ಬಂದಿದೆ. ಮಂಗಳೂರಿನಲ್ಲಿ ಕೂಡ ನಾವು ಬಂಟ್ವಾಳದಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪಕ್ಷದಲ್ಲಿ ಬೇರೆ ಬೇರೆ ಒಕ್ಕೂಟಗಳು ಕೂಡ ಸಂಘಟನೆಗಳು ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತವೆ. ಕರ್ನಾಟಕ ರಾಜ್ಯ ಒಂದು ಶಾಂತಿಪ್ರಿಯವಾದಂಥ ರಾಜ್ಯ. ಈ ಶಾಂತಿಪ್ರಿಯ ರಾಜ್ಯದಲ್ಲಿ ಯಾರು ಘರ್ಷಣೆಗೆ ಇಳಿದಿರಲಿಲ್ಲ, ಆದರೆ ದಿಢೀರನೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. ಶಿಕ್ಷಕ ಕರ್ನಾಟಕ ರಾಜ್ಯದ ಉದ್ದಗಳು ಒಂದ್ಪಟ್ಟುವರ ಶಿಕ್ಷನ್. ನಾನು ಕೂಡ ಒಂದು ಚಿಕ್ಕ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ. ನನಗೆ ಗೊತ್ತಿದೆ ಯಾವುದೋ ಒಂದು ಪ್ರದೇಶದಲ್ಲಿ ಗಲಾಟೆ ಆದಾಗ, ಘರ್ಷಣೆ ಆದಾಗ ಕಾಲಂತು ಪ್ರಾಥಮಿಕ ಹಂತದಲ್ಲಿ ನಿಯಂತ್ರಣಕ್ಕೆ ಮಾಡದಿದ್ದರೆ ಒಂದ್ಪಟ್ಟು ಶಿಕ್ಷಣ ವ್ಯಾಪ್ತಿಗೆ ಆ ಒಂದ್ಪಟ್ಟು ಶಿಕ್ಷಣದಲ್ಲಿ ನಿಯಂತ್ರಣಕ್ಕೆ ಮಾಡದಿದ್ದರೆ ಲಾತಿಚಾರ ಮಾಡ್ತಾರೆ. ಆನಂತರ ಬೇರೆ ಬೇರೆ ಪ್ರಕ್ರಿಯೆಗಳು ಕೂಡ ಇತ್ತು. ಹಿತಾಧಿಕಾರಿಯ ಅನುಮತಿಯನ್ನು ಹೊರಗಡೆ ತಗೋಬೇಕು, ಕಮಿಷನ್ ಕೂಡ ಎಲ್ಲವನ್ನ ತೀರ್ಮಾನ ಮಾಡಿಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಮಾಡಿದ್ದೆ. ಅದಕ್ಕೆ ಎಲ್ಲರೂ ಸೇರಿಕೊಂಡು ಬಹುಶಃ ಅಂದಿನ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತು, ಯು ಪಿ ಎ ಸರ್ಕಾರ. ಆದರೂ ಕೂಡ ಅದನ್ನು ಅಸ್ಥಿರ ಮಾಡತಕ್ಕಂಥ ದೃಷ್ಟಿಯಲ್ಲಿ ಅನ್ನ ಆಧಾರ ನಾಯಕತ್ವದಲ್ಲಿ ಚಳವಳಿ ಪ್ರಾರಂಭವಾಗಿ ನಮ್ಮಲ್ಲಿ ಕೆಲವು ಡಿಫರೆನ್ಸ್ಗಳು ಇರ್ಬೋದು, ಆದರೆ ನಾನು ಹೇಳ್ತಕ್ಕಂಥ ಮಾತನ್ನು ಅದರಲ್ಲಿ ಕೂಡ ಒಂದು ಫೇಸ್ ಇದೆ. ಆ ಫೇಸನ್ನು ಇಟ್ಕೊಂಡು ದೇಶದಲ್ಲಿ ಚಳವಳಿಯಾಗಿ ಬಹುಶಃ ಇವತ್ತಿನ ಚಳವಳಿ 2ನೇ ಸ್ವಾತಂತ್ರ್ಯ ಚಳವಳಿ ಇದ್ದಾಗಿದೆ.
ಎರಡನೇ ಸ್ವಾತಂತ್ರ್ಯ ಚಳವಳಿ ಈ ಒಂದು ಎನ್ಆರ್ಸಿ ಸಿಎಯ ಒಂದು ವಿರುದ್ಧ ನಡೀತಕ್ಕಂಥ ಒಂದು ಚಳವಳಿ, ಎರಡನೇ ಸ್ವಾತಂತ್ರ್ಯ ಚಳವಳಿ ಅಂತ ಅದಕ್ಕೆಲ್ಲ ಬೇಸಿತ್ತು. ಈಗ ಇದಕ್ಕೆ ಯಾರು ಬೇಸು ಅಂತ ಹೇಳಿದ್ರೆ ನಾವೇ ಇದಕ್ಕೆ ಬೇಸು, ಈ ಜನರೇ ಇದಕ್ಕೆ ಬೇಸು. ನಾವೇ ಜನರ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಕೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಖಂಡಿತವಾಗಿ ನಮ್ಗೆ ಬೇಸಿ ಯಾರು ಅಂತ ಹೇಳಿದ್ರು ನಾವೇ ಇಲ್ಲಿ ಬೇಸು, ನಮ್ಮ ಜನರ ನೀವು ಬೇಸು, ನಾವು ಬೇಸು. ಇದಕ್ಕೆ ಮುಖ ಅಂತ ಹೇಳಿದ್ರೆ ನೀವು ನಾವು ಎಲ್ಲರ ಮುಖ, ಎಲ್ಲರ ಮುಖದ ಒಂದು ನಾಯಕತ್ವದಲ್ಲಿ ಇವತ್ತು ಈ ಚಳವಳಿಯನ್ನು ಶುರು ಮಾಡಿದ್ದಾರೆ. ಬಹುಶಃ ಯಾವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತರುವಾಗ ಇವನು ಜಾತ್ಯತೀತ ಒಂದು ನೆಲೆಗಟ್ಟ ಅಡಿಯಲ್ಲಿ ಅಹಿಂಸಾ ಚಳವಳಿ ಮಾಡತಕ್ಕಂಥ ರೀತಿಯಲ್ಲಿ ಮತ್ತೊಮ್ಮೆ ಈ ದೇಶದಲ್ಲಿ ಅಹಿಂಸಾ ರೀತಿಯ ಚಳವಳಿಯಲ್ಲಿ ಮಾಡತಕ್ಕಂಥ ಕೆಲಸವನ್ನು ನಾವು ಖಂಡಿತ ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಮೊಟ್ಟ ಮೊದಲಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಮೊನ್ನೆ ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಚಳವಳಿ, ಬಹುಶಃ 144 ಸೆಕ್ಷನ್ ಘೋಷಣೆ ಆಗೋದಕ್ಕೆ ಮೊದಲು ಅನುಮತಿಯನ್ನು ಕೇಳಿದ್ರು ಯಾವುದೋ ಒಂದು ಸಂಘಟನೆ. ನಾನು ಆ ಸಂದರ್ಭ ಊರಲ್ಲಿ ಇರಲಿಲ್ಲ, ಆದರೂ ಕೂಡ ನನಗೆ ತಿಳ್ಕೊಂಡಾಗ ಬಹುಶಃ ಇದೊಂದು ಅನುಮತಿಯನ್ನು ಪಡೆದಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಪಡ್ಕೊಂಡಿದ್ದೆವು. ರಾಜ್ಯದಲ್ಲಿ 144 ಸೆಕ್ಷನ್ ಆಯಿತು ಅಂತಂದಾಗ ಬಹುಶಃ ಸ್ವಾಭಾವಿಕವಾಗಿ ಈ ಕಾರ್ಯಕ್ರಮ ರದ್ದಾಯಿತು. ಆದರೆ ಕೆಲವು ಜನ ಅಲ್ಲಿ ಬಂದಿದ್ದರು, ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಉದ್ದೇಶ ಮೊದಲು ಇದ್ದಾಗ ಬಂದಂಥ ಅವರ ಮೇಲೆ ಬಹುಶಃ ಏಕಾಏಕ ಲಾತಿ ಚಾರ್ಜ್ ಮಾಡಿದ್ದರಿಂದಾಗಿ ಅವರು ಪ್ರಚೋದನೆಗೊಂಡು ಬಹುಶಃ ಇವರ ಪೊಲೀಸ್ನವರ ಮತ್ತು ಜನರ ಮಧ್ಯೆ ಒಂದು ಘರ್ಷಣೆಗೆ ಕಾರಣ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಘರ್ಷಣೆಗೆ ಯಾರು ಕಾರಣ? ಇವತ್ತು ಘರ್ಷಣೆಗೆ ಯಾರು ಕಾರಣ? ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಮಾಡ್ತಕ್ಕಂಥ ಪ್ರಯತ್ನಗಳಾಗ್ತವೆ. ಇದರ ಹಿಂದೆ ಪೂರ್ವ ನಿಯೋಜಿತ ಕೃತ್ಯ ಇದೆ, ಪೂರ್ವ ನಿಯೋಜಿತವಾಗಿ ಈ ಗಾಟೆ ಹಬ್ಬಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಬಂತು. ಅದು ನಮ್ಮ ಪಕ್ಷದ ಮೇಲೂ ಬಂತು ಈ ಆರೋಪ. ಈ ಆರೋಪ ನಮ್ಮ ಪಕ್ಷದ ಮೇಲೂ ಬಂತು ಆರೋಪ. ಬಹುಶಃ ನಾನು ಒಂದು ಹೇಳ್ತೇನೆ, 144 ಸೆಕ್ಷನ್ ಹಾಕಿದವರು ಯಾರು? ಆ 144 ಸೆಕ್ಷನ್ ಹಾಕಿದ್ದು ಯಾಕೆ? ಆವಾಗ ಲಾತಿಚಾರ್ಜ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು. ಇದಕ್ಕೆ ಯಾರು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿದ್ರೆ ಈ ದೇಶ ರಾಜ್ಯದಲ್ಲಿ ಅಧಿಕಾರ ಮಾಡತಕ್ಕಂಥ ಸರ್ಕಾರವೇ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳ್ತಕ್ಕಂಥ